ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏಳು ಚಂದದ ಮಂಟು ಬ್ರಹ್ಮಗಂಟು. ನೀನ್ ಇಲ್ಲಿದ್ಯಾ? ನಾನು ಅಡುಗೆ ಮನೆಯಲ್ಲಿ ಹುಡುಕ್ತಾ ಇದ್ದೆ. ನೋಡಿಲ್ಲ ಏನ್ ಬಾಬಾ ಇದು? ಸ್ಪೋರ್ಟ್ಸ್ ಕಿಟ್ಟು ನಿನಗಂತೆ ಗೀತಾ. ಆಟನ ಸಂಸಾರನ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಆಟ ಕಲಿಯೋಕೆ ಅಂತ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ನನಗೆ ಯಾವುದೇ ರೀತಿ ಪದಕ ಪದವಿ ಬೇಡ. ಲಕ್ಕಿಯವ್ರ ಮನ್ಸನ್ ಗೆದ್ಬಿಟ್ಟು ಅವ್ರಿಗೆ ತಕ್ಕ ಹೆಂಡತಿಯಾಗಿ ಮನೆಗೆ ತಕ್ಕ ಸೊಸೆ ಆಗೋ ಹಾಗೆ ಮಾಡು ದೇವ್ರೆ, ಅಷ್ಟೇ ಸಾಕು. ಗುರುಗಳೇ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ? ಅದೇನೆ ಕಿಟ್ ಕೈಲಿ ಹಿಡ್ಕೊಂಡು ಬಂದಿದ್ಯಾ? ಆ ಐಟಮ್ಗಳೆಲ್ಲ ಹಾಕೊಂಬೇಕಲ್ವಾ? ಹಾಕೋದನ. ಮಾವ ಇದು ಗುರುಗಳೇ ಇದು. ಅದು ಕಬಡ್ಡಿ ಆಡ್ಬೇಕಾದ್ರೆ ಮಂಡಿಗೆ ಹಾಕೋಣದು, ಅದು ಇವಾಗ ಬೇಡ. ಅದು ಆಮೇಲೆ ಇದು ಅದನ್ನ ಅಷ್ಟೇ, ಕಬಡ್ಡಿ ಆಡ್ಬೇಕಾದ್ರೆ ತಲೆಗೆ ಹಾಕೋಣದು. ಈಗೇನು ಬೇಡ. ಆಮೇಲೆ ಇದು, ಹಾ ಇದು ಬೆವರು ಹೊಸ್ಕೊಳಕ್ಕೆ ಹಾಕೋ ಇದನ್ನು. ಸರಿ ಇದೇನೇ ಸುಮತಿ, ನೀನ್ ಹೇಳಿದ್ ಯಾವ್ದು ಇವಳು ತಲೆಗೆ ಹೋಗ್ಲಿಲ್ವಾ? ಅಯ್ಯೋ ಅಕ್ಕ, ನೀವ್ ಹೇಳ್ಕೊಡಿದ ಅಷ್ಟು ಮಾಡಿದೀನಿ, ಹೀಗಲ್ಲ ಹಾಗೆ ಅಂತಾನು ಹೇಳ್ಕೊಟ್ಟಿದೀನಿ. ಅವಳ ಬುದ್ಧಿಗೆ ಏನು ಹೋಗ್ತಾನೆ ಇಲ್ಲ. ಅಂದ್ರೆ ನಾನ್ ನಿನಗ್ ತಪ್ಪು ಹೇಳ್ಕೊಟ್ಟಿದೀನ? ಅಯ್ಯೋ, ನೀವ್ ತಪ್ಪು ಹೇಳ್ಕೊಟ್ಟಿದೀರಾ ಅಂತ ಅಲ್ಲ ಅಕ್ಕ, ನೀವ್ ನನ್ ಮೇಲೆ ಸೆಟ್ ಮಾಡ್ಕೋಬೇಡಿ. ನಾನ್ ಹೇಳಿದ್ದೆಲ್ಲ ನೀನ್ ಸರಿಯಾಗಿ ಹೇಳ್ಕೊಟ್ಟಿದ್ದೆ ತಾನೆ? ಹ್ಞೂ ಅಕ್ಕ, ನೀವು ಹೇಳ್ದ ಹಾಗೆ ಸಮಾಧಾನ ಭೇದ ದಂಡ ಎಲ್ಲ ಹೇಳಿದ್ದೀನಿ. ಸಾಮ ಅಂತೂ ಕೆಲಸ ಮಾಡಲಿಲ್ಲ. ನೋಡಿ ಆ ಡುಮ್ಮಿನ, ಅವ್ಳು ಹೇಗೆ ಬೇಕೋ ಹಾಗೆ ಮಾಡ್ತಿದ್ದಾಳೆ. ಸಮಾಧಾನ ಮಾಡ್ಕೋ ಸುಮತಿ, ಅವಸರ ಪಡಬೇಡ. ಇಂಥ ಕೆಲಸ ಆಗಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕೋಪ ಮಾಡಿಕೊಂಡ್ರೆ ಕೆಲಸ ನಡೆಯಲ್ಲ. ನಿನ್ನೆ ವಿಷಯ ಬಿಡು, ಇವತ್ತಿನ ದಾಳ ಏನು ಅಂತ ಯೋಚನೆ ಮಾಡು. ಹೇಯ್ ಬಾರಲ್ಲಿ. ಎಷ್ಟು ಗಂಟೆ? ಆರು ಕಾಲು ಸರ್. ಎಷ್ಟೊತ್ತಿಗೆ ಬರೋದು? ಆರು ಗಂಟೆ. ಯಾಕೆ ಲೇಟು? ಅದು ಅದು ಅಲಾರಾಮ್ ಹೊಡೆದಿದ್ದು ಲೇಟಾಗಿ ಹೋಯ್ತು ಸರ್. 15 ನಿಮಿಷ ಲೇಟಾಗಿ ಬಂದಿದ್ಯಾ? ಇದಕ್ಕೆ ಪನಿಷ್ಮೆಂಟ್ ಆಗಲೇಬೇಕು. ಸರ್ 15 ನಿಮಿಷಕ್ಕ 15 ನಿಮಿಷ ಲೇಟಾಗಿ ಬಂದ್ರೆ ಶಿಕ್ಷೆನಾ? 1 ನಿಮಿಷ ಲೇಟಾಗಿ ಬಂದ್ರು ಅಷ್ಟೇ, 1/2 ಗಂಟೆ ಲೇಟ್ ಆಗಿ ಬಂದ್ರು ಅಷ್ಟೇ, 1 ಗಂಟೆ ಲೇಟ್ ಆಗಿ ಬಂದ್ರು ಅಷ್ಟೇ, ಪನಿಷ್ಮೆಂಟ್ ಪನಿಷ್ಮೆಂಟ್. ಸರ್ ಪನಿಷ್ಮೆಂಟ್ ಎಲ್ಲ ಬೇಡ ಸರ್, ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಬಂದ್ಬಿಡ್ತೀನಿ ಸರ್. ನಾಳೆದು ನಾಳೆ, ಇವತ್ತು ಲೇಟ್ ಆಗಿ ಬಂದಿದ್ದಕ್ಕೆ ಶಿಕ್ಷೆ ಆಗ್ಲೇಬೇಕು. 15 ನಿಮಿಷ, ಅದ್ರ 4 ಪಟ್ಟಂದ್ರೆ ಎಷ್ಟು? 1 ಗಂಟೆ. ನೀನು ಎಲ್ಲರಿಗೂ 1 ಗಂಟೆ ಮಸಾಜ್ ಮಾಡಲೇಬೇಕು. ಹೋಗು, ವಾರ್ಮ್ ಅಪ್ ಮಾಡ್ಬಿಟ್ಟು ಎಲ್ಲ ಮಸಾಜ್ ಮಾಡಿ ಹೋಗು. ಸರಿ ಸರ್.
ಹೋಗಪ್ಪ ಹೋಗು, ಆಮೇಲೆ ಬಂದು ಮಸಾಜ್ ಮಾಡುವಂತೆ ಹೋಗು. ನನಗಂತೂ ತಲೆ ಕೆಡ್ತಾ ಇದೆ, ಮುಂದೇನು ಮಾಡಬೇಕು ಅಂತ ಹೇಳಿ ಅಕ್ಕ. ಈಗ ಎರಡನೇ ನೀತಿ ಉಪಯೋಗಿಸೋಣ. ಯಾರಿಗೆ ಆಗಲಿ ವ್ರತ ಕೆಟ್ಟರೆ ಸುಖ ಪಡಬೇಕು ಅನ್ನೋದಿರತ್ತಲ್ವಾ, ಅದಕ್ಕೂ ಇದಕ್ಕೂ ಏನಕ್ಕ ಸಂಬಂಧ? ವ್ರತ ಕೆಟ್ಟು ಆಗೋಗಿದೆ, ಈಗ ಸುಖ ಯಾರು ಪಡ್ತಾ ಇದ್ದಾರೆ? ಅದನ್ನೇ ಹೇಳ್ತಾ ಇರೋದು, ವ್ರತ ಕೆಟ್ಟಿದೆ ಅಂತ ನಮಗನ್ನಿಸ್ತಾ ಇದೆ, ಸುಖ ಪಡ್ತಾ ಇದ್ದೀನಿ ಅಂತ ಅವಳಿಗನ್ನಿಸ್ತಾ ಇದೆ. ಹಾಗಾಗಬಾರ್ದು, ಯಾರಾದರೂ ಒಬ್ರಿಗೆ ಮಾತ್ರ ಅನ್ನಿಸ್ಬೇಕು. ನೀವು ಹೇಳೋದು ನಂಗೆ ಏನು ಅಂತ ಅರ್ಥ ಆಗ್ತಿಲ್ಲ. ಈಗ ಅವಳು ಅವಳಿಗೆ ಬೇಕಾದನ್ನು ಮಾಡಕ್ಕೆ ಹೊರಟಿದ್ದಾಳೆ, ಅದಕ್ಕೆ ನೀನು ಸುಮ್ಮನೆ ಇದೆಯಾ? ಅದಕ್ಕೆ ಪ್ರತಿಫಲಾಗಿ ಅವಳು ನಿನಗೇನಾದರೂ ಕೊಡಬೇಕಲ್ವಾ? ಹಾಗೆ ಮಾತಲ್ಲಿ ಕಟ್ಟಾಕಬೇಕು. ಅಂದರೆ ಅವಳು ಏನು ಮಾಡ್ತಾಳೋ ಅದನ್ನು ಮಾಡಕ್ಕೆ ಬಿಟ್ಬಿಡೋದಾ? ನಿನಗೇನು ಬೇಕೋ ಅದನ್ನು ನೀನು ಕೇಳು, ಹಾಗೆ ಮಾಡೋದಕ್ಕೆ ಅವಳಿಗೆ ಹೇಳು. ಮಗುನೂ ಚೂಟ್ಬೇಕು, ತೊಟ್ಲು ತೂಗಬೇಕು, ಆಗ ಮಾತ್ರ ನೀನು ಸಿಕ್ಕಾಕೊಳ್ಳಲ್ಲ. ಯೋಚನೆ ಮಾಡು. ಮಿಸ್ ಹೇಳಿದ್ದಾರೆ ಇವತ್ತೇ ಲಾಸ್ಟ್ ಡೇಟು ಫೀಸ್ ಕಟ್ಟಬೇಕಂತ. ಈ ಮುದುಕಿ ತಿಜೋರಿಯಲ್ಲಿ ಬಚ್ಚಿಟ್ಟಿರೋ ದುಡ್ಡನ್ನ ಬಿಚ್ಚಿಸ್ಬೇಕಲ್ಲ ಹೇಗಾದರೂ. ಈ ತಿಂಗಳು ರೇಷ್ಮೆ ಸೀರೆ ಚಿಟ್ಟಿಗಾದರೂ ಆಗತ್ತೆ. ಹೌದೇನೋ, ಸರಿ ಬಿಡು, ಇನ್ಮೇಲೆ ಸ್ಕೂಲ್ಗೆ ಹೋಗಬೇಡ. ಯಾಕಮ್ಮ? ನಿಮ್ಮಪ್ಪ ನಿಂಗೆ ಪಾಠ ಹೇಳ್ಕೊಡ್ತಾರೆ, ಮನೇಲೇ ಇರು. ಅಜ್ಜಿ ತುಂಬ ಕಥೆಗಳು ಹೇಳ್ತಾರೆ, ಆಟ ಆಡ್ಕೊಂಡು ಇಲ್ಲೇ ಇರು, ಗೊತ್ತಾಯ್ತಾ? ಅಜ್ಜಿ ಅಜ್ಜಿ ನನ್ನ ಕತೆ ಹೇಳ್ತೀಯ? ಹ್ಞೂ ಮರಿ, ಒಂದಲ್ಲ ನೂರು ಕತೆ ಹೇಳ್ತೀನಿ. ಆದರೆ ನೀ ಸ್ಕೂಲ್ಗೆ ಹೋಗಿ ಬಂದಮೇಲೆ. ಮಕ್ಕಳು ಸ್ಕೂಲ್ಗೆ ಹೋಗದೆ ಹೀಗೆ ಮನೇಲಿ ಕೂತಿರಬಾರ್ದು. ಅತ್ತೆ, ಮಗುಗೆ ಏನೇನೋ ಹೇಳ್ಕೊಡ್ಬಿಡಿ ನೀವು. ಏನೇ, ನಾನೇನೋ ಕೆಟ್ಟದನ್ನು ಹೇಳ್ಕೊಡ್ತಾ ಇದ್ದೀನೇನೋ ಥರ ಮಾತಾಡ್ತಿದ್ದೀಯಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗದೆ ಮನೇಲಿ ಇರ್ತಾರೇನೆ? ಸ್ಕೂಲ್ಗೆ ಹೋಗೋದಕ್ಕೆ ಇರಬೇಕಲ್ಲ ದುಡ್ಡು ಫೀಸ್ ಕಟ್ಟೋದಕ್ಕೆ. ಈ ತಿಂಗಳು ದುಡ್ಡೆಲ್ಲ ನಿಮ್ಮ ಆಸ್ಪತ್ರೆಗೆ ಔಷಧಿಗೆ ಅಂತಲೇ ಖರ್ಚಾಯಿತು. ನಿಮ್ಮ ಆರೋಗ್ಯ ಮುಖ್ಯ ಅಲ್ವಾ ಅತ್ತೆ? ಅವನಿಗೆ ಸ್ಕೂಲಲ್ಲಿ ಪೀಡಿಸ್ತಾ ಇರ್ತಾರಂತೆ, ಫೀಸ್ ತೊಗೊಂಡ್ಬಾ ಫೀಸ್ ತೊಗೊಂಡ್ಬಾ ಅಂತ. ಅದಕ್ಕೆ ಅವನು ಮನೇಲೇ ಇರಲಿ ಎಂದೆ. ಏನೇ ಮಂಗಳ ನೀನು, ನಾನು ಇವತ್ತಿದ್ದು ನಾಳೆ ಬಿದ್ದೋಗೋಳು, ನನಗೋಸ್ಕರ ಈ ಪುಟ್ಟ ಮಗು ಭವಿಷ್ಯ ಹಾಳು ಮಾಡ್ತೀಯ? ಓಹೋ, ಈ ಮುದುಕಿ ಸರಿಯಾಗಿ ಬಚ್ಚಿಟ್ಟಿದ್ದಾಳೆ ದುಡ್ಡನ್ನ. ಸಾಯೋ ವಯಸ್ಸಲ್ಲಿ ಇಷ್ಟೊಂದೆಲ್ಲ ದುಡ್ಡು ಹಾಕ್ಬೇಕು ಇವಳಿಗೆ. ತಗೋ, ಇದು ನಿನ್ ಸ್ಕೂಲ್ ಫೀಸ್ಗೆ ಜೋಪಾನವಾಗಿ ತಗೊಂಡೋಗಿ ನಿಮ್ ಮಿಸ್ ಕೈಯಲ್ಲಿ ಕೊಡು. ಇದು ನಿನಗೆ ಚಾಕ್ಲೇಟ್ ತಗೊಳಕ್ಕೆ. ಸಾಯಂಕಾಲ ಬಾ, ನಿಂಗೆ ಆನೆ ಕತೆ ಹೇಳ್ತೀನಿ. ಆನೆ ಕತೆನಾ? ಆನೆ ಒಂದೊಂದೇ, ಯಾವ ಊರೇ ಸಿಂಗಾಪುರ. ಅತ್ತೆ, ನಿಮ್ಮ ಕೈಯಿಂದ ಮನೆ ಖರ್ಚೆಲ್ಲ ತೂಗಿಸ್ತಾ ಇದ್ದೀನಿ ಅಂತ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಮಂಗಳ? ಏನೋ, ನಿಮ್ಮ ಮಾವನವ್ರ ಪೆನ್ಷನ್ ಬರ್ತಾ ಇರೋದಕ್ಕೆ ನನ್ನ ಕೈಯಲ್ಲೂ ಮೂರು ಕಾಸು ಆರು ಕಾಸು ಓಡಾಡುತ್ತಷ್ಟೆ. ನೀನು ದಿನಾ ಬೆಳಗ್ಗೆ ಎದ್ದು ನಿಮ್ಮ ಮಾವನವ್ರ ಫೋಟೋಗೆ ನಮಸ್ಕಾರ ಮಾಡಬೇಕು. ಹೂ ಮತ್ತೆ ಮಾಡದೆ ಇರ್ತೀನ? ಮಾವನವರಿಂದ ನಿಮಗೆ ದುಡ್ಡು ಬರುತ್ತೆ, ನಿಮ್ಮ ದೊಡ್ಡ ಮನಸ್ಸಿಂದ ನಮಗೂ ಸಹಾಯ ಆಗತ್ತಲ್ವಾ? ಸರಿ ಸರಿ, ಬರೀ ಮಾತಲ್ಲೇ ಟೈಮ್ ವೇಸ್ಟ್ ಮಾಡಬೇಡ, ಹೋಗು. ತಿಂಡಿ ಏನು ಮಾಡಿದ್ಯೋ ತಂದ್ಕೊಡು. ಈಗ ತಗೊಂಬಂದೆ.
ಹೋಯ್ತು. ಅತ್ತೇನಾದ್ರೂ ನೋಡ್ಬಿಟ್ರೆ, ಅಯ್ಯೋ 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 ನೋಡಿದೆ, ಹಾಲು ಉಕ್ಕಿ ಹರಿದಿನ ನಾನು ನೋಡಿದೆ, ನಿನ್ ಗಮನ ಎಲ್ಲೇ ಇರತ್ತೆ? ಅಯ್ಯೋ ಅತ್ತೆ, ಅದು ನಾನಿನ್ನೂ ಯೋಚನೆ ಮಾಡ್ತಿದ್ದೆ ಅತ್ತೆ. ತಲೆ ಇರೋರು ಯೋಚನೆ ಮಾಡ್ತಾರೆ, ನೀನ್ ಯಾಕೆ ಕೆಲಸ ಮಾಡಕ್ ಹೋದೆ? ಯಾಕತ್ತೆ, ಯಾವಾಗ್ಲೂ ನನಗ್ ಬೈತಾನೆ ಇರ್ತಿರೋ ನೀವು. ನಿನ್ ಹಣೆ ಬರ ನನಗ್ ಗೊತ್ತಿಲ್ವಾ? ಏನೋ ಸೊಸೆ ಅಂತ ವಹಿಸ್ಕೊಂಡಿದೀನಿ ಅಲ್ವೇ, ಆ ಹಾಲಾದ್ರೂ ಸರಿಯಾಗಿ ಕಾಯಿಸ್ಬಾರ್ದಾ? ಯಾಕತ್ತೆ ಹಾಗೆ ಹೇಳ್ತೀರಾ? ನೀವ್ ಹೇಳಿದ ಕೆಲ್ಸನೆಲ್ಲ ನಾನ್ ಸರಿಯಾಗಿ ಮಾಡಲ್ವಾ? ಮಾಡ್ತೀಯ, ಮನೆ ಹಾಲ್ ಕೆಲ್ಸ ಹೇಳಿದ ಕೆಲ್ಸ ಒಂದೂ ಮಾಡಲ್ಲ. ಯಾಕತ್ತೆ ಹಾಗಂತೀರಾ? ಈಗ ಡುಮ್ಮಿ ಆಟ ಕಲಿಯಕ್ ಹೋಗೋದನ್ನ ತಡೆಯೋದ್ರಲ್ಲಿ ಸುಮತಿ ಸೋತ್ಲು. ಅತ್ತೆ ನಿಮ್ಗೂ ಅದೇ ಅಲ್ವಾ ಬೇಕಾಗಿರೋದು? ನನಗೂ ಅದೇ ಬೇಕಾಗಿರೋದು. ಹಾಗಂತ ಸುಮ್ನೆ ಇರಕ್ಕಾಗತ್ತಾ? ಈಗ ಸುಮತಿ ಕಣ್ಣೀರ್ ಹಾಕೊಂಡು ನನ್ನ ಹತ್ರ ಬರ್ತಾಳೆ, ಅಕ್ಕ ಇನ್ನೊಂದು ಐಡಿಯಾ ಕೊಡಕ್ಕ ಅಂತ. ಅವಾಗ ಕೊಡ್ಬೇಕಲ್ವಾ? ಆಮೇಲೆ ಆ ಐಡಿಯಾ ಸುಮತಿ ಗೀತಾ ಮೇಲೆ ಪ್ರಯೋಗ ಮಾಡ್ತಾಳೆ. ಆಮೇಲೆ ಕಣಿಕೆ, ನಾನ್ ಕತೆ ಹೇಳ್ತಾ ಇದೀನಲ್ಲ, ಆಮೇಲೆ ಆಮೇಲೆ ಅಂತ ಅಲ್ವೇ. ಅವಳು ಹಾಗ್ ಮಾಡಿದ್ರೆ ನೀನೇನ ಮಾಡ್ತೀಯ? ಅತ್ತೆ ನೀವ್ ಹೇಗ್ ಹೇಳ್ಕೊಡ್ತೀರೋ ಹಾಗೆ ಮಾಡ್ತೀನಿ. ನನ್ ಕರ್ಮ ಅಲ್ವೇ, ಈ ಮನೆಗ್ ಸೊಸೆಯಾಗಿ ಹೇಗೆ ಬಂದೆ ನೀನು? ಒಂಚೂರು ಬುದ್ಧಿ ಇಲ್ವಲ್ಲ ನಿನಗೆ? ಈಗ ಸುಮತಿ ಏನಾದ್ರೂ ಒಂದ್ ಮಾಡ್ತಾಳೆ, ಅದಕ್ ವಿರುದ್ಧವಾಗಿ ನೀನೇನಾದ್ರೂ ಮಾಡ್ಬೇಕು. ಅತ್ತೆ ನೀವೇನ್ ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ಲಿಲ್ಲ. ನೋಡು, ಈಗ ಗೀತಾ ಆಟ ಆಡದೇ ಇರೋ ಹಾಗೆ ಸುಮತಿ ತಡಿತಾಳೆ. ಯಾವ ಕಾರಣಕ್ಕೂ ಆಟ ಬಿಡಬೇಕು ಅನ್ನೋ ಯೋಚನೆ ಅವಳ ತಲೆಗೆ ಬರಬಾರ್ದು. ಗೀತಾ ಎಲ್ಲಿದ್ರು ನೀನಲ್ಲಿರು, ಅವಳು ಎಲ್ಲಿ ಹೋದ್ರೂ ಅವಳು ಹಿಂದೇನೆ ಹೋಗು. ಆಗಾಗ ಗೀತಾ ನೀನು ಆಟ ಆಡಬೇಕು ಆಟ ಆಡಬೇಕು ಅಂತ ಅವಳ ಕಿವಿಗೆ ತುಂಬ್ತಾ ಇರು. ಇಲ್ಲಾಂದ್ರೆ ಗೊತ್ತಲ್ಲ, ಹಾಲಿನ ಪಾತ್ರೆಯಲ್ಲಿ ನಿನ್ನನ್ನು ಹಾಕ್ಬಿಟ್ಟು ಕುದಿಸ್ಬಿಡ್ತೀನಿ. ಸರಿ ಅತ್ತೆ. ಈಗ ನಾನು ಸುಮತಿ ಹೊರಗೋಗ್ತಾ ಇದ್ದೀವಿ, ನೀನು ಆ ಗೀತನ ಹಿಂದೆ ಬಿದ್ದಿರು, ಆಗಾಗ ಅವಳ ತಲೆಯಲ್ಲಿ ತುಂಬ್ತಾ ಇರು. ಸರಿ ಅತ್ತೆ, ಅವಳ ತಲೆಗೆ ತುಂಬ್ತಾನೆ ಇರ್ತೀನಿ. ಅದೇನ್ ತುಂಬ್ತೀವೋ ನಾನು ನೋಡ್ತೀನಿ. ಕುದಿಸ್ತಾಳಂತೆ ಕುದಿಸ್ತಾಳೆ, ವಯಸ್ಸಾದ್ರೂ ಈ ದಿನಾಣಕ್ಕೆ ಏನ್ ಕಮ್ಮಿ ಇಲ್ಲ. ಅತ್ತೆಂದಿರೆಲ್ಲ ಹೇಗ್ ಟಾರ್ಚರ್ ಕೊಡ್ತಾರೆ ಅಂದ್ರೆ ಇವಳು ನೋಡ್ ಕಲ್ತ್ಕೋಬೇಕು. ಎಲ್ಲ ಅತ್ತೆಂದಿರು ಕೆಲ್ಸ ಕೊಟ್ಟು ಟಾರ್ಚರ್ ಕೊಡ್ತಾರೆ, ಆದ್ರೆ ಈ ಅಮ್ಮ ಮನೆ ಹಾಳು ಬುದ್ಧಿ ಹೇಳ್ಕೊಟ್ಟು ಟಾರ್ಚರ್ ಕೊಡ್ತಾಳೆ. ಆ ಡುಮ್ಮಿ ಏನಾದ್ರೂ ಆಟೋಡೋದನ್ನ ಬಿಟ್ರೆ ಈ ಅಮ್ಮ ನನ್ ಪ್ರಾಣ ತೆಗೆದ್ಬಿಡ್ತಾಳೆ ಅಷ್ಟೇ. ಇರೋ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ಆ ಡುಮ್ಮಿ ಹಿಂದೆ ಬೀಳ್ಬೇಕು ನಾನು. ಬಾರೋ ಬಾರೋ ಇಲ್ಲಿ, ಬಾರೋ ಇಲ್ಲಿ, ಬಾರೋ ಇಲ್ಲಿ. ಯಾವ್ದ ನಿಂದು ಗೋಲು? ನಿದ್ದೆನೂ ಮಾಡಕ್ ಬಿಡಲ್ಲ ನೀನು. ನಿದ್ದೆನಾ ಡೈಲಿ ಮಾಡ್ಬೋದು, ಇವತ್ ನಡೆಯ ಅದ್ಭುತ. ನೀನ್ ಯಾವತ್ತು ಕಣ್ಣಾರ ನೋಡಕ್ ಸಾಧ್ಯನೇ ಇಲ್ಲ ಕಣ. ಏನದು ಅಲ್ಲಿ ನೋಡೋ, ಅಲ್ಲಿ ಯಾರು ಓಡ್ ಬರ್ತಾ ಇದಾರೆ ಅಂತ ನೋಡೋ. ಅಲ್ಲಿ ಯಾರು ಲೋ, ಇವ್ರ ದಿನ ಬರ್ತಾರೋ ಇವ್ರನ್ನ ನೋಡಕ್ ಕರ್ಕೊಂಡ್ ಬಂದಿದ್ಯಾ? ಏ ಅವರೆಲ್ಲ ಇರೋ ಬರ್ತಾರಿರೋ ಈಗ. ಇವಳೆ ಮಗ, ನಾನು ಹೇಳಿದ ಅದ್ಭುತ ಅಂತ ಇವಳೆ ಕಣ ಬುಲ್ಡೋಸರು. ಇವಳೇನ ಮಗ ತಲೆ ಮೇಲೆ ಬಟ್ಟೆ ಹಾಕೊಂಡ್ ಬಂದವಲ್ಲ. ಹೌದು ಮಗ, ನಾನು ಇದೇ ಅದ್ಭುತ ಮಗ ಹೇಳಿದ್ದು ನಿನ್ಗೆ. ಮಗ ವಿಡಿಯೋ ಮಾಡ್ದ ಮಜಾಗ. ಮಡ್ಕೆ 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 ಮಡ್ಕೆ
ಅಯ್ಯೋ ಆಳ್ ಮಾಡ್ಬಿಟ್ಟಲ್ಲ ಮಾತಾಯಿ ಸಾಕಾಗಿದೆ ಮಗ, ಏನ್ ಮಜಾ ಆಯ್ತು ಮಗ, ಸೂಪರ್. ನಿಂತ್ಕೊಳ್ರು. ಗೀತ ಹೇಳಿದ್ರು ಕಾಣಿಸ್ತಾ ಇಲ್ಲ, ಹಿಂದೆನೆಲ್ಲ ಉಳ್ಕೊಂಡಿರ್ಬೇಕು ಅನ್ಸುತ್ತೆ. ಹಾಗಾದ್ರೆ ಅವಳು ಬರೋವರೆಗೂ ಕಾಯಣ. ಏ, ಅವಳ ಕೈ ಎಲ್ಲ ಓಡಕ್ಕಾಗುತ್ತೆ, ಒಂದೋ ಉಸಿರು ಕಟ್ಟಿರುತ್ತೆ, ಇಲ್ಲ ಓಡಕ್ಕಾಗಲ್ಲ ಅಂತ ಮನೆಗೆ ಹೋಗಿರ್ತಾಳೆ. ನಡಿ, ನಾವು ವಾಮಪ್ ಮುಗಿಸ್ಕೊಳ್ಳೋಣ. ಹಾಗಾದ್ರೆ ಹೋಗಿ ನೋಡ್ಕೊಬರೋಣ ಬನ್ನಿ. ಏ, ಯಾವನ್ ಹೋಗ್ತಾನ ಅಲ್ಲಿ ತನಕ? ಅವಳು ಬರ್ತಾಳೆ ಬಿಡು. ಅವಳು ಇಲ್ಲೇ ಮನೆಗೆ ಹೋದ್ರೆ ಚಿಕ್ಕಪ್ಪ ಅಷ್ಟೇ. ಆಮೇಲೆ ಊರು ತುಂಬ ನಾವು ಇನ್ನೊಂದು ನೋಡಬೇಕಾಗತ್ತೆ. ಬಾವಣ ಬಲಕಿ ಬರ ಚಂದ್ರು. ಸರಿ ಬಗ್ಗೆ ಬಾವಣ. ಸಪ ಮಪ ಸಪ ಮಪ ಮಪ ಕರೆ.